ಇನ್ನು ಕಾಂಗ್ರೆಸ್ನಲ್ಲಿ ಕೆಲ ಶಾಸಕರು ಮತ್ತು ಸಚಿವರುಗಳ ನಡುವಿನ ಭಿನ್ನಾಭಿಪ್ರಾಯ ಇನ್ನೂ ಕೂಡ ಆ ಭಿನ್ನಾಭಿಪ್ರಾಯಕ್ಕೆ ತೆರೆ ಬಿದ್ದಂಗೆ ಕಾಣಿಸ್ತಾ ಇಲ್ಲ. ನನಗೆ ಮಂತ್ರಿಗಿರಿಯ ಅವಶ್ಯಕತೆ ಇಲ್ಲ, ಮಂತ್ರಿಗಿರಿಗಾಗಿ ನಾನು ಯಾರ ಬಳಿಯೂ ಕೈ ಚಾಚಲ್ಲ ಅಂತ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಬಳಿಕ ಸಾಕಷ್ಟು ಸುದ್ದಿಯಲ್ಲಿದ್ದ ಸವದಿ ಮತ್ತು ಜಾರಕಿಹೊಳಿ ಟಾಕ್ ವಿವಾದಕ್ಕೆ ಶಾಸಕ ಲಕ್ಷ್ಮಣ್ ಸವದಿ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಅಥಣಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಲೀಡ್ ಕುರಿತು ಜಾರಕಿಹೊಳಿ ಸವದಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಅಥಣಿಯಲ್ಲಿ ಸವದಿ ಯಾರೋ ತಿಳ್ಕೊಂಡಿರಬಹುದು, ಸಚಿವ ಸ್ಥಾನಕ್ಕಾಗಿ ನಾನು ಯಾರ ಹತ್ರನೂ ಕೈ ಒಡ್ಡಲ್ಲ, ಮರೆತು ಬಿಡಿ ಎಂಬ ಮಾತಿನ ಮೂಲಕ ಶಾಸಕ ಸವದಿ ತಿರುಗೇಟು ಕೊಟ್ಟಿದ್ದಾರೆ. ಅಂದ್ರೆ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಅವರ ನಡುವಿನ ಫೈಟ್ಗೆ ಒಂದೇ ಪಕ್ಷದಲ್ಲಿದ್ದರೂ ಕೂಡ ತೆರೆ ಬಿದ್ದಿಲ್ಲ, ಒಳಗೆ ಮುಸುಕಿನ ಗುದ್ದಾಟಗಳು ನಡೀತಾ ಇದೆ. ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ನಿಂತಿದ್ರು, ಗೆದ್ದಿದ್ದಾರೆ ಅವರು, ಆದರೆ ಅಥಣಿಯಲ್ಲಿ ಎಷ್ಟು ಲೀಡ್ ಬಂತು, ನಮ್ಮವರೇ ನಮಗೆ ಬೆನ್ನಿಗೆ ಚೂರಿ ಹಾಕಿದ್ರ ಅಂತ ಒಂದು ಸರ್ವೆ ಮಾಡಿಸಿದ್ರು. ಯಾರು? ಸತೀಶ್ ಜಾರಕಿಹೊಳಿ, ಪ್ರಿಯಾಂಕಾ ಅವರ ತಂದೆ. ಅದರಲ್ಲಿ ಸಿಕ್ಕಂತಹ ಅಂಕಿಅಂಶಗಳನ್ನು ಗಮನಿಸಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಲಕ್ಷ್ಮಣ್ ಸವದಿ ಕೂಡ ಮಂತ್ರಿಗಿರಿಗಾಗಿ ನಾನು ಯಾರ ಹತ್ರನೂ ಕೈಗೆ ಚಾಚಲ್ಲ ಅಂತ ವಾಪಸ್ ತಿರುಗಿಟ್ಕೊಟ್ಟಿದ್ದಾರೆ. ಲಕ್ಷ್ಮಣ ಸವದಿ ಮಂತ್ರಿ ಸಲಹೆ ಅವ್ರ ಬಿಡಿ ಹೋಗ್ತಾನೆ, ಇವ್ರ ಬಿಡಿ ಹೋಗ್ತಾನೆ, ಅವ್ರ ಕಾಲ್ ಬಿಡ್ತಾನೆ, ಇವ್ರ ಕಾಲ್ ಬಿಡ್ತಾನೆ. ಸಿದ್ದೇಶ್ವರ ಅವ್ರ ಭಾಷಣ ಕೇಳಿದವ ನಾನು, ಅವ್ರ ಅನಿಯಾಗಿ ನಾನು ಅದ್ರ ಬಗ್ಗೆ ಜೋರು ಸೋರಿಸ್ತಾನ. ಬಹಳ ನಾನು ತಿಳ್ಕೊಂಡ ಇದು ಗಿರಾಕ್ ಹಿಂದೆಲ್ಲ ಆಳ್ ನಮ್ಮ ಮನೆಗೆ ಬರತೈತಿ, ನಾನು ಮಂತ್ರಿ ಮಾಡತ್ತೆ, ನಾನು ಏನೇ ಕೇಳೋದು, ನಾನು ಇಲ್ಲೇ ನಾನೇ ಏನೋ ಬೇಡ ಕೇಳೋದು, ಇಲ್ಲೇ ಇವರ ಅಪ್ಪನ ಆಶೀರ್ವಾದ.